ಓಕೆ, ಬಹಳ ಇಂಟ್ರೆಸ್ಟಿಂಗ್. ಯಾರಿಗೆ ಲಕ್ಕು, ಯಾರಿಗೆ ಶಾಕು, ಯಾರಿಗೆ ಕೊಕ್ಕು, ಯಾರಿಗೆ ಚಾನ್ಸು, ಯಾರಿಗೆ ಮಿಸ್ಸು, ಇವೇ ವಿಚಾರಗಳು ಈಗ ತಲೆ ದೋರ್ತಾ ಇದ್ದಾವೆ. ಓಕೆ, ಈಗ ಹಾಸನದ ಬೇಲೂರು ಕಾಂಗ್ರೆಸ್ನಲ್ಲಿ ಭಿನ್ನಮತ ಏನಾಗಿದೆ, ಸ್ಫೋಟಗೊಂಡಿದೆ. ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ರೆಬೆಲ್ ನಾಯಕರು ಗೌಪ್ಯ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಗ್ರಾನೈಟ್ ರಾಜಶೇಖರ್, ವೈಎನ್ ಕೃಷ್ಣೇಗೌಡ ಅವರಿಗೆ ಟಿಕೆಟ್ ಮಿಸ್ ಆಗಿರೋ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಬಿ ಶಿವರಾಮ್ಗೆ ಟಿಕೆಟ್ ನೀಡಿದ್ದಕ್ಕೆ ವಿರೋಧ ಸಿಕ್ಕಾಪಟ್ಟೆ ವ್ಯಕ್ತವಾಗ್ತಾ ಇದೆ. ಬರೀ ವಿರೋಧ ಅಲ್ಲ ಇದು, ಆಂತರಿಕ ಬೇಗುದಿ, ಹಲವು ಅಭಿಪ್ರಾಯ ಭೇದಗಳು. ನೆಕ್ಸ್ಟ್ ಏನು ಮಾಡಬೇಕು, ಗೌಪ್ಯ ಸಭೆ ನಡೆಸುವ ಹಂತಕ್ಕೆ ಬಂದಿದೆ. ನೋಡಿ, ಈಗ ಟಿಕೆಟ್ ಯಾರಿಗೆ ಸಿಕ್ಕಿದೆ, ಯಾರಿಗೆ ಸಿಕ್ಕಿಲ್ಲ, ಯಾರಿಗೆಲ್ಲ ನಿರಾಸೆ ಆಗಿದೆ, ಯಾರಿಗೆಲ್ಲ ಖುಷಿ ಆಗಿದೆ, ಅದರ ಆಧಾರದ ಮೇಲೆ ಮುಂದಿನ ಬೆಳವಣಿಗೆಗಳು ಗರಿಗೆದಿರುತ್ತವೆ. ಯಾವ್ಯಾವ ಪಕ್ಷದಲ್ಲಿ ಯಾರೆಲ್ಲ ಒಟ್ಟಾಗಿರ್ತಾರೋ ಅವರೆಲ್ಲ ಬೇರ್ಪಡುವಂಥ, ಅಲ್ಲಿ ಬಿಕ್ಕಟ್ಟು ಎದುರಾಗುವಂಥ ಎಲ್ಲ ಲಕ್ಷಣಗಳು ತಲೆದೋರ್ತಾ ಇದ್ದಾವೆ. ಪ್ರತಿ ಬಾರಿ ಚುನಾವಣೆ ಇದ್ದಾಗ ಇದು ಇದ್ದದ್ದೇ ಅನ್ನೋದನ್ನು ನಮ್ಮ ಮತದಾರರು ಕೂಡ ಅರ್ಥ ಮಾಡ್ಕೊಳ್ಬೇಕು. ರಾಜಕಾರಣ ಇರೋದೇ ಹಾಗೆ, ಅದ್ರ ಗ್ರಾಮರ್ ಇರೋದೇ ಹಾಗೆ. ಎಸ್, ಈಗ ಬೆಂಬಲಿಗರು, ಕಾರ್ಯಕರ್ತರು ಹಾಗೂ ಮುಖಂಡರೊಂದಿಗೆ ಸಭೆ ನಡೀತಾ ಇದೆ. ಇಬ್ಬರಲ್ಲಿ ಯಾರಿಗಾದರೂ ಟಿಕೆಟ್ ನೀಡುವಂತೆ ಆಗ್ರಹಿಸ್ತಾ ಇದ್ದಾರೆ, ಇಲ್ಲದೆ ಹೋದರೆ ಮುಂದಿನ ನಿರ್ಧಾರ ತೆಗೆದುಕೊಳ್ಳೋಣ ಅಂತ ಬ್ಲ್ಯಾಕ್ಮೇಲಿಂಗ್ ನಡೀತಾ ಇರೋಂಗೆ ಕಾಣ್ತಾ ಇದೆ. ಸಭೆಯಲ್ಲಿ ಚರ್ಚೆ ನಡೀತಾ ಇದೆ. ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬಂಡಾಯ ದಬ್ಬಿಸಿ ತಾರಕಕ್ಕೇರಿದೆ, ಮುಗಿಲು ಮುಟ್ಟಿದೆ. ಬೇಲೂರಿಂದ ಯಾರು ಇರಲಿಲ್ಲ, ಬೇರೆ ಕಡೆ ಬಂದಂತ ಯಾರು ವಲಸಿಗರಿಗೆ ಯಾಕೆ ಟಿಕೆಟ್ ಕೊಡಬೇಕು, ಏನಕ್ಕೆ ಕೊಡಬೇಕು, ನಮ್ಮ ಸ್ಥಳೀಯವರಿಗೆ ಅವಕಾಶ ಮೊದಲು ಬೇರೆಯವರಿಗೆ ಆಮೇಲೆ ಅಂತ ಹೇಳ್ತಾ ಇಲ್ಲಿ ಬಂದಂತ ಎಲ್ಲ ನನ್ನ ಸ್ನೇಹಿತರಿಗೆ, ನಾವು ರಾಜಣ್ಣನ ಮುಖಾಂತರ, ಕೃಷ್ಣೇಗೌಡರ ಮುಖಾಂತರ, ಇಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ನವರು ನಿಮ್ಮ ನಿಮ್ಮ ಅನಿಸಿಕೆಗಳನ್ನು ಹೇಳಿ. ಯಾಕೆಂದ್ರೆ ನಮಗೆ ತುಂಬಾ ಬೇಸರವಾಗಿದೆ. ನಮ್ಮ ಬೇಲೂರು ತಾಲೂಕಿಗೆ ವೈಡಿ ನಂಜೇಗೌಡರ ನನ್ನ ಮಕ್ಕಳಿಬ್ರು ಕುಣಿದಾಡ್ತಾಯಿತ್ತು, ಪಾಪ ಅಣ್ಣ ಎಮ್ ಎಲ್ ಎ ಆಗ್ತದೆ, ಇಲ್ಲಿ ಆಗ್ತದೆ, ಭಾರಿ ನೋವಾಯ್ತು. ಆದರೆ ಯಾರೋ ದುದಿಗಿಡೋದು ಬೇಡ ಅಣ್ಣ, ಅವತ್ತು ಹೇಳಿದೆ ನಾವು ಅಣ್ಣ ಏನು ನಿರ್ಧಾರ ತಗೊಳ್ಳೋದು ಬದ್ಧವಾಗಿರ್ವಿ ಅಣ್ಣ, ಹೋಗಿ ಕೆಲಸ ಮಾಡಿ ಅಂತ ಮಾಡ್ತೀವಿ, ಇಲ್ಲ ನಮ್ಮ ಜೊತೆ ಇರಿ ಅಂತ ಇರ್ತೀವಿ. ಅಣ್ಣ ಏನು ನಿರ್ಧಾರ ತಗೊಂಡ್ರು ಅದಕ್ಕೆ ಬದ್ಧ. ಬೆಳಿಗ್ಗೆ ಒಂದು ಫೋನ್ ಬಂತು ನನಗೆ, ನನ್ನ ಜೊತೆ ಇದ್ದಾನೆ, ಫೋನ್ ಮಾಡ್ದ, ನಿನಗೆ ಮಳ್ಳೊಡಿಯೋಕೆ ಅವಕಾಶ ಸಿಗುತ್ತೆ, ನೀನು ಬಂದ್ಬಿಡು, ಒಳಗೆ ಬಂದ್ಬಿಡು, ಮಾಡಿ ಕೊಡ್ತಾರೆ, ಕೆಲವೊಂದು ಒಳಗ್ತಾ ಅಂತಾರೆ, ನೀನು ಬಾ ಅಂತ. ನಾನು ಒಂದೇ ಮಾತು ಹೇಳಿದೆ, ರಾಜಣ್ಣ ಹೋಗಿ ಕೆಲಸ ಮಾಡು ಅಂದರೆ ಮಾಡ್ತೀನಿ, ನೀನು ಮನೇಲಿ ಇರೋ ನಾನು ಅಲ್ಲೇ ಇರ್ತೀನಿ ಅಂತ ಹೇಳಿ ನಾನು ಫೋನ್ ಕಟ್ ಮಾಡಿದೆ. ಅಣ್ಣ ಏನು ನಿರ್ಧಾರ ತಗೊಂಡ್ರು ನಾವು ಅದಕ್ಕೆ ಬದ್ಧ, ಟಿಕೆಟ್ ಆಗುತ್ತೆ ಅಂತ ಹೇಳಿ. ಟಿ ವಿನಲ್ಲಿ ಬೆಳಿಗ್ಗೆ 8 ಗಂಟೆಗೆ ಬಂತು ಅಣ್ಣಂದ್ರೆ ಸಂಭವ ಬಿಟ್ಟಿಲ್ಲಿ, ನನ್ನ ಮಕ್ಕಳಿಬ್ರು ಕುಣಿದಾಡ್ತಾಯಿತ್ತು, ಪಾಪ ಅಣ್ಣ ಎಮ್ ಎಲ್ ಎ ಆಗ್ತದೆ, ಇಲ್ಲಿ ಆಗ್ತದೆ, ಭಾರಿ ನೋವಾಯ್ತು. ಆದರೆ ಯಾರೋ ದುದಿಗಿಡೋದು ಬೇಡ ಅಣ್ಣ, ಅವತ್ತು ಹೇಳಿದೆ ನಾವು ಅಣ್ಣ ಏನು ನಿರ್ಧಾರ ತಗೊಳ್ಳೋದು ಬದ್ಧವಾಗಿ.